മുനിയൂരിനിൽ ലക്ഷാന്തര രൂപായുടെ അവ്യവഹാര തുരുവേക്കരെ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮುನಿಯೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ವಿವಿಧ ಸಂಘಟನೆಗಳು ಸಹಕಾರ ಸಂಘದ ಕಚೇರಿ ಎದುರು ಪ್ರತಿಭಟನೆ ನಡೆಸಿದವು. 2020-21 ಸಾಲಿನ ವಾರ್ಷಿಕ ಸಭೆ ಕರೆದಿಲ್ಲ. ಸಂಘದ ಷೇರುದಾರ ಅನುಮತಿ ಪಡೆಯದೆ ಗೋದಾಮು ನಿರ್ಮಾಣ ಮಾಡಲಾಗುತ್ತಿದೆ. ಸಂಘದ ನಿರ್ದೇಶಕರು ಲಕ್ಷಾಂತರ ರೂಪಾಯಿಗಳ ಸಾಲ ಪಡೆದು ಷೇರುದಾರರಿಗೆ ಸಾಲ ನೀಡದೆ ಅಲೆದಾಡಿಸುತ್ತಿದ್ದಾರೆ. ಈ ವಿಚಾರವಾಗಿ ಮೇಲಾಧಿಕಾರಿಗಳಿಗೆ ಪತ್ರ ಬರೆದರೂ ಕ್ರಮ ಕೈಗೊಂಡಿಲ್ಲ ಹಾಗೂ ಇನ್ನಿತರ ವ್ಯವಹಾರಗಳನ್ನು ಆರೋಪಿಸಿ ಧರಣಿ ಪ್ರತಿಭಟನೆ ನಡೆಸಿದ ಸಂಘಟನೆಗಳು ಕಲಂ 64 ಅಡಿಯಲ್ಲಿ ತನಿಖೆ ಮಾಡಲು ಒತ್ತಾಯಿಸಿದರು. ರೈತ ಸಂಘದ ತಾಲೂಕು ಅಧ್ಯಕ್ಷ ಶ್ರೀನಿವಾಸಗೌಡ ಮಾತನಾಡಿ, ರೈತರಿಗೆ ಅನ್ಯಾಯವಾಗಲು ನಾವು ಬಿಡುವುದಿಲ್ಲ. ಸೂಕ್ತ ತನಿಖೆ ಮಾಡಿ ಕ್ರಮ ಕೈಗೊಂಡು ಮುನಿಯೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರವನ್ನು ಉಳಿಸಿ ಎಂದು ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ತಿಪಟೂರು ವಿಭಾಗದ ಸಹಕಾರ ಸಂಘದ ಸಹಾಯಕ ನಿಬಂಧಕರು ಗೋದಾಮು ನಿರ್ಮಾಣಕ್ಕೆ ತಕ್ಷಣ ಸ್ಥಗಿತಗೊಳಿಸುವಂತೆ ಆದೇಶಿಸಿ ಹಗರಣಗಳ ತನಿಖೆ ಮಾಡುವುದಾಗಿ ಭರವಸೆ ನೀಡಿದ ಮೇಲೆ ಮುಷ್ಕರವನ್ನು ಅಂತ್ಯಗೊಳಿಸಲಾಯಿತು. ಜುಲೈ 20 ನಡೆದ ಪ್ರತಿಭಟನೆಯಲ್ಲಿ ಕರ್ನಾಟಕ ರೈತ ಸಂಘದ ಮುನಿಯೂರು ಘಟಕದ ನೇತೃತ್ವ ವಹಿಸಿತ್ತು. ಕೆಆರ್ಎಸ್ ಪಕ್ಷ ಹಾಗೂ ರಾಜ್ಯ ರೈತ ಸಂಘದ ತಾಲೂಕು ಘಟಕಗಳು ಪ್ರತಿಭಟನೆಗೆ ಸಾಥ್ ನೀಡಿದವು. ರೈತ ಸಂಘದ ಮುನಿಯೂರು ಘಟಕದ ಅಧ್ಯಕ್ಷ ಜಯರಾಮ್, ಉಪಾಧ್ಯಕ್ಷ ಬಸವರಾಜು, ಖಜಾಂಚಿ ಸಾಗರ್, ಕಾರ್ಯದರ್ಶಿ ಶಿವರಾಜ್, ಎಂಎಸ್ ಜಯರಾಮ್, ಕೆಆರ್ಎಸ್ ಪಕ್ಷದ ತಾಲೂಕು ಘಟಕದ ರಾಮಪ್ರಸಾದ್, ಗ್ರಾಮದ ಮುಖಂಡರುಗಳಾದ ಎಂಟಿ ಅಶ್ವಥ್, ಶಿವಕುಮಾರ್, ಯೋಗಾನಂದ್, ಪ್ರವೀಣ್, ನೀರೇಶ್, ಲವಕುಮಾರ್, ಮನು, ಹೇಮಂತ್, ದಿಲೀಪ್, ಶ್ರೀಧರ್ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಹುಲಿಕಲ್ ಪಾರ್ಥಸಾರಥಿ. ಇವರು ಪರ್ಮಿಷನ್ ತಾಂದೇ ಇರೋದು, ವಾರ್ಷಿಕ ಸಭೆ ನಡೀದೇ ಇರೋದು. ಇದು ಮಹಾಸಭೆಯಲ್ಲಿ ಯಾವುದಕ್ಕೂ ಸದಸ್ಯರ ಒಪ್ಪಿನಿಯನ್ ತಗೊಂಡ್ರೆ ನೀವು ಮಾಡ್ತಕ್ಕಂಥದ್ದು ತಪ್ಪ ಇಲ್ವರು ಕೇಳಿ. ಸದಸ್ಯರ ಅನುಮತಿ ಬೇಡವಾಗ ಬೇಕ ಕಟ್ಟಡಕ್ಕೆ ಹೇಳಿ. ಷೇರ್ದಾರರ ಅನುಮತಿ ಬೇಡವಾಗ ಬೇಕ ಬೇಡ ಕಟ್ಟಡಕ್ಕೆ ಹೇಳಿ. ಶೇರಮೌಂಟಲ್ಲಿ ಅದನ್ನು ಕಟ್ಟಿದ್ರೆ ಅದು ಡೆಫಿನೆಟ್ ಆಗಿ ನೀವು 64 ಎನ್ಕ್ವೈರಿ ಏನು ಹೇಳ್ತಿದ್ದೀರಲ್ಲ ಅದನ್ನು ಮಾಡಿಸ್ಬಿಟ್ಟು ಅದರಲ್ಲಿ ಏನೋ ಮಹಾಸಭೆ ಅನುಮತಿ ಪಡಿಬೇಕಾ ಪಡಿಬೇಕು? ಇಲ್ಲ, ಮಹಾಸಭೆ ಅನುಮತಿ ಬೇಕಾಗಿಲ್ಲ. ಯಾಕಂತ ಅಂತಂದ್ರೆ ಯಾವುದೇ ಒಂದು ಕಟ್ಟಡದ ಪರ್ಮಿಷನ್ ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಈ ಥರ ನಾವು ಕಟ್ಟಡ ಕಟ್ತಾ ಇದ್ದೀರಿ ಅಂತ ಹೇಳಿಬಿಟ್ಟು ನೀವೇನು ನೀವು ಬೋರ್ಡಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಬೋರ್ಡ್ ರೆಸೊಲ್ಯೂಷನ್ ಮಾಡಿಬಿಟ್ಟು ಅದನ್ನು ನೀವು ನಮಗೆ ಕೊಟ್ಟರೆ ಅದಕ್ಕೆ ಯಾಕಂತಂದ್ರೆ 10 ಲಕ್ಷದ ಮೇಲಾದರೆ ಡಿ ಆರ್ಗೆ ಬರುತ್ತೆ. ಸೊ ಅವ್ರಿಗೆ ಹೋಗಿದೆ ಅದು. ಸೊ ಡಿ ಆರ್ ಓ ಪರ್ಮಿಷನ್ ಕೊಟ್ಬಿಟ್ಟು ಆ ಆಧಾರ ಮೇಲೆ ಕಟ್ಟಿಲ್ಲ, ಜಿ ಬಿ ಎಮ್ಲ್ಲಿ ಇಡಬೇಕಾಗಿಲ್ಲ. ನಾವು ಜಿ ಬಿ ಎಮ್ನಲ್ಲಿ ನಮ್ಮ ಶೇರ್ ವಾಲ್ಡ್ ಹಣನ ಅದನ್ನು 10 ಲಕ್ಷದ ಎಷ್ಟಿದೆ ಅದು ಯಾಕಂತಂದ್ರೆ ಇದು ಮಲ್ಟಿ ಸರ್ವಿಸ್ ಅಂತ ಕೊಟ್ಟಿರೋದು ನಮಗೆ 12 ಲಕ್ಷ. ನಮ್ಮ ಸೊಸೈಟಿಯಿಂದ ಕಟ್ಟಿರೋದು 10 ಲಕ್ಷದ ಇಲ್ಲ ಇಲ್ಲ. ಈಗ ನೀವೆಲ್ಲ ಅವ್ರನ್ನ ಎಲೆಕ್ಟ್ ಮಾಡಿಸಿ ಬೋರ್ಡ್ ಆಗಿ ಮಾಡಿಕೊಂಡಿರ್ತಿರ್ತಾರೆ. ಹಂಗಾಗಿ ನಿಮ್ಮೆಲ್ಲರೂ ಪರವಾಗಿ ಬೋರ್ಡ್ ಅಲ್ಲಿ ಅವರು ಡಿಸೈಡ್ ಮಾಡಿ ನಿಮ್ಮ ಅಂದ್ರೆ ಷೇರ್ದಾರರ ಅನುಮತಿ ಬೇಕಾಗಿಲ್ಲ. ಬೋರ್ಡ್ ಅವರು ರೆಸೊಲ್ಯೂಷನ್ ಮಾಡಿಕೊಂಡು ಕಟ್ಟಡ ಕಟ್ಟಬಾರ್ದು. ಯಾಕಂತಂದ್ರೆ ನಿಮಗೆ ಗೊತ್ತು ಆಲ್ರೆಡಿ ಈ ಕಟ್ಟಡಕ್ಕೆ ಸಂಬಂಧಪಟ್ಟ ಡಿ ಆರ್ ಕೊಟ್ಟಿರೋದು. ಡಿ ಆರ್ ಆಡಳಿತ ಮಂಡಳಿ ಅಂತ ಹೇಳಿದ್ರು. ಆಡಳಿತ ಮಂಡಳಿ ವಿತ್ ಸಭೆಯಲ್ಲಿ ತೀರ್ಮಾನ ಆಗಬೇಕು ಅಂತ ಕೊಟ್ಟಿದ್ದಾರೆ. ಆಡಳಿತ ಮಂಡಳಿ ಸಭೆಯಲ್ಲಿ ಅಂತ ಹೇಳ್ತಿದ್ದಾರೆ. ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಅಂತ ಆದ್ಮೇಲೆ ಅನುಮತಿ ತಗಬೇಕು. ನಾನು ಈಗ ನೀವು ನಿಮ್ಮ ಅಹವಾಲು ಕೊಡ್ರಿ ಡೆಫಿನೆಟ್ ಆಗಿ ಅದನ್ನ 64 ಎನ್ಕ್ವೈರಿ ಮಾಡಿಸ್ಬಿಟ್ಟು ನಿಮ್ಮ ಅಹವಾಲುಗಳು ಏನೇನಿದೆಯೋ ನಿಮ್ಮ ದೂರ ಏನಿದೆಯೋ ಅದನ್ನೆಲ್ಲ ಪರಿಗಣಿಸಿ ಡೆಫಿನೆಟ್ ಆಗಿ 64 ಎನ್ಕ್ವೈರಿ ಮಾಡಿಸ್ತೀನಿ. ಜಿ ಬಿ ಎಮ್ ನಡೆದಿಲ್ವಲ್ಲ, ಎಷ್ಟು ನಡೆಸಬೇಕಾಗುತ್ತೆ?
ನಾವು ಸೊಸೈಟಿ ಹೋದ್ಸತಿ ಜಿ ಬಿ ಎಂ ಕರೆದಿದ್ದು ನಿಜ ಅಲ್ವಾ? ಕಾಂಕ್ರೀಟ್ ಎಲ್ಲ ಒಡಿಸಿದ್ರು, ಜಿ ಬಿ ಎಂ ಕರೆದಿದ್ರು, ಅದ್ ಮಧ್ಯೆ ಗಲಾಟೆ. ಈಗ ನೆಕ್ಸ್ಟ್ ಕರೆ ಸೆಕ್ರೆಟರಿ ಅದು ಇರ್ಬೇಕಿತ್ತಲ್ಲ, ಸೆಕ್ರೆಟರಿ ಅಥವಾ ಏನೋ ಹಾಸ್ಪಿಟಲ್ ಪಾಲನೆ ಆಗಿದ್ರು ಅಂತಾನೆ ಹೇಳ್ತಿದ್ರಿ. ಅಂದ್ರೆ ಅದ್ರಲ್ಲಿ ಏನೋ ಗಲಾಟೆ ಆಗಿ ಹಂಗಾಗಿ ಕಂಪ್ಲೀಟ್ ಆಗಿ ಸತಿ ಬೇಗ ಆಡಿಟ್ ಮಾಡಿಸ್ಬಿಟ್ಟು. ಅಂದ್ರೆ ಇಪ್ಪತ್ತೊಂದು ಜಿ ಬಿ ಎಂ ನಡೆದೇ ಅಲ್ವಲ್ಲ, ನಡೆದಿದ ಮೇಲೆ ಎಷ್ಟು ದಿವಸಕ್ಕೆ ನಾವು ಜಿ ಬಿ ಎಂ ಮಾಡ್ಬೇಕಾಗ್ತದೆ ಸೊಸೈಟಿಗೆ? ಆಗಿರೋದು ನಿಜ, ತಮಗೆ ಗೊತ್ತು. ಬಟ್ ಏನಂತಂದ್ರೆ ಈ